ಮಹಿಳಾ ಸಲಿಂಗಿಗಳ ಕತೆ ಹೊತ್ತು ಬಂದ ಏಕ್ತಾ ಕಪೂರ್. ಹಿಂದಿ ಧಾರಾವಾಹಿಗಳ ನಿರ್ಮಾಪಕಿ ಏಕ್ತಾ ಕಪೂರ್ ಮಹಿಳಾ ಸಲಿಂಗಿಗಳ ಕಥೆ ಆಧರಿಸಿ ಹೊಸ ವೆಬ್ ಸಿರೀಸ್ ಪ್ರಾರಂಭಿಸಲು ಮುಂದಾಗಿದ್ದಾರೆ. ಹೌದು, ಖ್ಯಾತ ಕಾದಂಬರಿಕಾರ್ತಿ ಮಂಜು ಕಪೂರ್ ಅವರ ಕಾದಂಬರಿ ಅ ಮ್ಯಾರಿಡ್ ವುಮನ್ ಕಾದಂಬರಿಯನ್ನು ಆಧರಿಸಿ ಏಕ್ತಾ ಕಪೂರ್ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಆ ವೆಬ್ ಚಿತ್ರದಲ್ಲಿ ಸಲಿಂಗಿ ಜೋಡಿಯಾದ ರಿಧಿ ದೋಗ್ರಾ ಹಾಗೂ ಮೋನಿಕಾ ಧೋಗ್ರಾ ಅವರು ನಟಿಸುತ್ತಿದ್ದಾರೆ. ಏಕ್ತಾ ಕಪೂರ್ ತಮ್ಮ ಈ ಹೊಸ ಪ್ರಾಜೆಕ್ಟ್ ಕುರಿತಾದ ಮೊದಲ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ಏಕ್ತಾ, ನಾವು ಆಧ್ಯಾತ್ಮದ ಅನುಭವ ಹೊಂದಿರುವ ಮನುಷ್ಯರಲ್ಲ, ಬದಲಾಗಿ ಮನುಷ್ಯ ಅನುಭವಗಳನ್ನು ಹೊಂದಿರುವ ಆಧ್ಯಾತ್ಮ ಜೀವಿಗಳು ಎಂಬ ಫ್ರೆಂಚ್ ತತ್ವಜ್ಞಾನಿ ಪೀರೆ ಡಿ ಚಾರ್ಡಿನ್ ಅವರ ಹೇಳಿಕೆಯನ್ನು ಬಳಸಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಈ ಹೊಸ ಪ್ರಾಜೆಕ್ಟ್ನ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಂಡಿದ್ದಾರೆ. ದೇಶದೆಲ್ಲೆಡೆ ರಾಜಕೀಯ ಅಸ್ಥಿರತೆ ಇದ್ದಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ವಿಶಿಷ್ಟ ಪ್ರೇಮ ಕಥೆಯಾಗಿದೆ. ಮಂಜು ಕಪೂರ್ ಅವರ ಜನಪ್ರಿಯ ಕೃತಿ ಅ ಮ್ಯಾರಿಡ್ ವುಮನ್ ಆಧಾರಿತವಾಗಿದೆ. ಧಾರ್ಮಿಕ, ಲೈಂಗಿಕ ಮತ್ತು ಸಾಮಾಜಿಕ ಗಡಿಗಳನ್ನು ದಾಟಿ ನಿಂತ ಎರಡು ಸುಂದರ ಆತ್ಮಗಳು ಪರಸ್ಪರ ಒಬ್ಬರನ್ನೊಬ್ಬರು ಕಂಡುಕೊಳ್ಳುವ ಅನುಪಮ ಕಥೆ ಇದು ಎಂದು ಏಕ್ತಾ ಕಪೂರ್ ಅವರು ಬರೆದುಕೊಂಡಿದ್ದಾರೆ. ಪತಿ ಮತ್ತು ಪ್ರೀತಿ ಪಾತ್ರ ಮಗುವನ್ನು ಹೊಂದಿರುವ ದೆಹಲಿವಾಸಿ ವಿವಾಹಿತೆಯೊಬ್ಬಳು ತನಗಿಂತ ಸಣ್ಣ ವಯಸ್ಸಿನ ಯುವತಿಯೊಂದಿಗಿನ ಸಂಬಂಧವನ್ನು ಹೊಂದುವ ಕಥೆ ಇದಾಗಿದೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಸಂದರ್ಭದಲ್ಲಿ ದೇಶಾದ್ಯಂತ ಕಾಣಿಸಿಕೊಂಡಿದ್ದ ರಾಜಕೀಯ ಅಸ್ಥಿರತೆಯ ಹಿನ್ನೆಲೆಯಲ್ಲಿ ಈ ಕಥೆ ಸಾಗುವುದು ವಿಶೇಷವಾಗಿದೆ. ಈ ಹಿಂದೆ ಮಂಜು ಕಪೂರ್ ಅವರ ಇನ್ನೊಂದು ಜನಪ್ರಿಯ ಕೃತಿ ಕಸ್ಟಡಿಯನ್ನು ಯೇ ಹೈ ಮೊಹಬ್ಬತ್ತೆ ಹೆಸರಿನಲ್ಲಿ ಏಕ್ತಾ ಕಪೂರ್ ತೆರೆಗೆ ತಂದಿದ್ದರು. ಒಟ್ಟಿನಲ್ಲಿ ಸಲಿಂಗ ಕಾಮದ ಹಿನ್ನೆಲೆಯಲ್ಲಿ 1996ರಲ್ಲಿ ತೆರೆ ಕಂಡು ಭಾರೀ ಸುದ್ದಿಯಾಗಿದ್ದ ದೀಪಾ ಮೆಹ್ತಾ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಶಬನಾ ಅಜ್ಮಿ ಮತ್ತು ನಂದಿತಾ ದಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಫೈರ್ ಚಿತ್ರದ ಬಳಿಕ ಮಹಿಳೆ ಇಬ್ಬರ ನಡುವಿನ ಸಂಬಂಧದ ಕುರಿತಾಗಿ ತೆರೆಗೆ ಬರ್ತಾ ಇರುವ ಈ ವೆಬ್ ಸಿರೀಸ್ ಕುರಿತಾಗಿ ಪ್ರೇಕ್ಷಕರಲ್ಲಿ ಈಗಾಗಲೇ ಕುತೂಹಲ ಗರಿಗೆದರಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.